गुड मॉर्निंग स्टूडेंट, फिफ्थ स्टैंडर्ड कन्नड़ा सब्जेक्ट, फोर्थ पोएम रिविजन सर्वज्ञन वचनगळु। ऐदने वर्गद कन्नड विषयद नाल्कने पद्य सर्वज्ञन वचनगळ पुनरावर्तने रिविजन। नावु ईगागले ई ओंदु पद्यद बग्गे ಸಾಕಷ್ಟು ತಿಳ್ಕೊಂಡಿದ್ದೇವೆ, ಆದರೂ ಕೂಡ ರಿವಿಜನ್ದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ನಾವು ಗಮನಿಸೋಣ. ಇಲ್ಲಿ ಸರ್ವಜ್ಞನ ವಚನಗಳು ಅನ್ನುವ ಒಂದು ಈ ಪದ್ಯವನ್ನು ನಿಮಗೆ ಇಡಲಿಕ್ಕೆ ಮುಖ್ಯ ಕಾರಣ ಅಂತಂದರೆ, ಅಂದಿನ ಕಾಲದ ಸರ್ವಜ್ಞನ ತ್ರಿಪದಿಗಳು ಅಂದರೆ ಆತನ ವಚನಗಳ ಮಹತ್ವ ಮತ್ತು ತತ್ವ ಸಾರವನ್ನು ತಮಗೆ ತಿಳಿಸಲಿಕ್ಕೆ ಈ ಒಂದು ವಚನ ಸರ್ವಜ್ಞನ ವಚನಗಳು ಅನ್ನುವ ಪದ್ಯವನ್ನು ನಿಮಗೆ ಇಡಲಾಗಿದೆ. ಇಲ್ಲಿ ಸರ್ವಜ್ಞ ಬರೆದಂತಹ ವಚನಗಳು ಇವತ್ತಿಗೂ ಕೂಡ ಅತ್ಯಂತ ಲೋಕರೂಢಿಯಲ್ಲಿರ್ತಕ್ಕಂತಹ ವಚನಗಳಾಗಿವೆ. ಈತ ಸುಮಾರು 7,000 ತ್ರಿಪದಿಯ ವಚನಗಳನ್ನು ಬರೀತಾನೆ. ತ್ರಿಪದಿ ಅಂದರೆ 3 ಸಾಲಿನ ಪದ್ಯಗಳನ್ನು ಹೊಂದಿರತಕ್ಕಂತಹ ವಚನಗಳು. ತ್ರಿಪದಿ, ತ್ರೀ ಲೈನ್ಸ್ ಪೋಯಮ್ ನೋಡ್ರಿ, 1, 2, 3 3 ಸಾಲಿನ ಪದ್ಯಗಳು. ಈ ತರನಾಗಿ 3 ಸಾಲಿನ ಪದ್ಯ ಅಂದರೆ ತ್ರಿಪದಿಗಳನ್ನು ಸುಮಾರು 7,000 ಬರೆದಿರ್ತಕ್ಕಂಥದ್ದನ್ನು ಇಲ್ಲಿ ಹೇಳ್ಬೋದು. ಈತ ಇಂದಿನ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಮಾಸೂರು ಅಂತಕ್ಕಂಥ ಗ್ರಾಮದಲ್ಲಿ ಸುಮಾರು 16ನೇ ಶತಮಾನದಲ್ಲಿ ಜನಿಸಿರ್ತಕ್ಕಂಥ ಈ ಸರ್ವಜ್ಞ. ಈತ ಕವಿಯಾಗಿದ್ದ, ಸನ್ಯಾಸಿಯಾಗಿದ್ದ, ತತ್ವಜ್ಞಾನಿಯಾಗಿದ್ದ, ಲೌಕಜ್ಞಾನಿಯಾಗಿದ್ದ. ಈತ ಇತಿಹಾಸದ ಪ್ರಕಾರ ಸರ್ವಜ್ಞನ ಹೆಸರು ಪುಷ್ಪ ದತ್ತ ಅಂತ ಕರಿತಿದ್ರು. ಈತನನ್ನು ಪುಷ್ಪ ದತ್ತ ಅಂತಕ್ಕಂಥ ಹೆಸರಿಂದ ಕರಿತಿದ್ರು. ಇಲ್ಲಿ ಸರ್ವಜ್ಞನನ್ನು ಸರ್ವರಲ್ಲೂ ಒಂದೊಂದು ಅಕ್ಷರ ಕಲಿತು ಸರ್ವಜ್ಞನಾದನಂತ ಹೇಳ್ತಾರೆ. ಹೀಗೆ ಸರ್ವಜ್ಞನ ಜ್ಞಾನ ಭಂಡಾರ ಅತ್ಯಂತ ಉತ್ಕೃಷ್ಟವಾಗಿದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಈಗ ಈ ಒಂದು 3 ಸರ್ವಜ್ಞನ ವಚನಗಳಲ್ಲಿ ಏನೆಲ್ಲ ಹೇಳಿದ್ದೇನೆ ಅನ್ನೋದನ್ನು ನೋಡೋಣ. ನೋಡ್ರಿ, ಆತನ ತ್ರಿಪದಿಗಳ ಸರ್ವಜ್ಞನ ಈ ತ್ರಿಪದಿಗಳ ಸರ್ವಜ್ಞನ ವಚನಗಳ ಮೊದಲೇ ಒಂದು ವಚನ ತ್ರಿಪದಿ ನೋಡ್ರಿ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವ ಅಗ್ನಿ ಒಂದೇ ಇರುತ್ತಿರಲು, ಕುಲಗೋತ್ರ ನಡುವೆ ಎತ್ತನದು ಸರ್ವಜ್ಞ. ನೋಡ್ರಿ, ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವ ಅಗ್ನಿ ಒಂದೇ ಇರುತ್ತಿರಲು, ಕುಲಗೋತ್ರ ನಡುವೆ ಎತ್ತನದು ಸರ್ವಜ್ಞ. ಅಂದರೆ ಏನಿಲ್ಲಿ, ನಾವೆಲ್ಲ ನಡೆದಾಡ್ತಕ್ಕಂಥ ಈ ಭೂಮಿ, ಪೃಥ್ವಿ, ಅರ್ತ್, ಇದೆಲ್ಲ ಒಂದೇ ಇದೆ. ಆಮೇಲೆ ಕುಡಿತಕ್ಕಂಥ ನೀರು, ವಾಟರ್, ನಾವು ಸೇವನೆ ಮಾಡ್ತಕ್ಕಂಥ ನೀರು ಕೂಡ ಒಂದೇ ಐತಿ. ನಮ್ಮನ್ನೆಲ್ಲ ಸುಡ್ತಕ್ಕಂಥ ಬೆಂಕಿ ಕೂಡ ಒಂದೇ ಐತಿ. ನೆಲ ಒಂದ, ಕುಡಿತಕ್ಕಂಥ ನೀರು ಒಂದ, ನಮ್ಮನ್ನು ಸುಡ್ತಕ್ಕಂಥ ಬೆಂಕಿ ಒಂದೇ ಇರಬೇಕಾದ್ರೆ ಮಧ್ಯದಲ್ಲಿ ಈ ಜಾತಿಗಳು, ಕುಲ ಗೋತ್ರಗಳು ಎಲ್ಲಿಂದ ಬಂದು ಹೌದಲ್ಲ? ಅಂದರೆ ನಾನು ಹಿಂದೂ, ನಾನು ಮುಸ್ಲಿಮ, ನಾನು ಸಿಖ, ನಾನು ಬೌದ್ಧ, ನಾನು ಪಾರ್ಸಿ, ಹಿಂಗೆ ಬೇರೆ ಬೇರೆ ಧರ್ಮಗಳು ಎಲ್ಲಿಂದ ಬಂದು, ಯಾವುದೇ ಧರ್ಮ ಇಲ್ಲ, ಎಲ್ಲ ಒಂದ, ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆಯಿಂದ ಇರಬೇಕಂತ ತಿಳ್ಕೊಂಡಿಲ್ಲಿ ಸರ್ವಜ್ಞ ಹೇಳ್ತಿದ್ರು. ಯಾಕಂತಂದರೆ ಬೌದ್ಧರು, ಮುಸ್ಲಿಮರು, ಹಿಂದೂಗಳು, ಕ್ರಿಶ್ಚಿಯನ್ರು, ಪಾರ್ಸಿಗಳು, ಇಸಾಯಿಗಳು, ಯಹೂದಿಗಳು ಎಲ್ಲರೂ ಕೂಡ ಎಲ್ಲಿದ್ದೇವೆ, ಇರ್ತಕ್ಕಂಥ ಈ ಒಂದೇ ಭೂಮಿಯಾಗಿದ್ದೇವೆ ನಾವು. ಮತ್ತೆಲ್ಲರೂ ಎಲ್ಲ ಧರ್ಮದವರ ಒಂದೇ ನೀರು ಕುಡಿತೀವಿ. ನಮ್ಮ ನೀರು ಬೇರೆ ಕಲರ, ಅವ್ರ ನೀರು, ಒಬ್ಬರು ಗ್ರೀನ್ ಕಲರ, ಒಬ್ಬರು ವೈಟ್ ಕಲರ, ಇನ್ನೊಬ್ಬರು ಬ್ಲ್ಯಾಕ್ ಕಲರ, ಆರೆಂಜ್ ಕಲರ ನೀರು ಇರ್ತವೆ. ಇಲ್ಲ, ನೀರು, ವಾಟರ ಎಲ್ಲರದು ಸೇಮ್ ಇರ್ತದೆ. ಅರ್ಥ ಭೂಮಿ ಕೂಡ ಒಂದೇ ಇದೆ. ಆಮೇಲೆ ನಮ್ಮನ್ನೆಲ್ಲ ಸುಡ್ತಕ್ಕಂತಹ ಬೆಂಕಿ, ಫೈರ್, ಅದು ಕೂಡ ಒಂದೇ ಇರ್ತದೆ. ಅಂದಮೇಲೆ ಈ ಮಧ್ಯದಲ್ಲಿರ್ತಕ್ಕಂಥ ಈ ಜಾತಿ ಮತ ಪಂಥಗಳನ್ನೆಲ್ಲ ನಾವು ಬಿಟ್ಟು ಒಂದಾಗಿರಬೇಕು ಅನ್ನೋದು ಇಲ್ಲಿ ಸರ್ವಜ್ಞನ ಈ ವಚನದ ಅರ್ಥವಾಗಿದೆ. ಆನಂತರ ನೋಡ್ರಿ, ಸೆಕೆಂಡ್ 2ನೇ ತ್ರಿಪದಿಯಲ್ಲಿ
ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ. ಜಾತಿ ವಿಜಾತಿಯನ್ನು ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ನೋಡ್ರಿ ಇಲ್ಲಿ ಜಾತ ಅಂದರೆ ಒಳ್ಳೆಯ ವ್ಯಕ್ತಿ. ಇಲ್ಲಿ ಯಾರು ಒಳ್ಳೆಯ ವ್ಯಕ್ತಿ ಅಂತಂದರೆ ದೇವರು ಒಲಿದಂತಹ ವ್ಯಕ್ತಿನ ಒಳ್ಳೆಯ ವ್ಯಕ್ತಿ. ಇಲ್ಲಿ ಮೇಲ್ಜಾತಿ ಕೆಳಜಾತಿ, ನಾನು ಶ್ರೇಷ್ಠ ಜಾತಿ ಅವನು ಕೆಳಜಾತಿಯವನಂತ ತಿಳ್ಕೊಂಡು ತಿಳ್ಕೊಬಾರ್ದು. ಯಾಕಂತಂದರೆ ಒಬ್ಬ ಕೆಳಜಾತಿಯ ವ್ಯಕ್ತಿಯ ಮನೆಯಲ್ಲಿರ್ತಕ್ಕಂತಹ ನಾವು ಯಾರು ಕೆಳಜಾತಿ ಅಂತ ತಿಳ್ಕೊಳ್ತೇವಲ್ಲ, ಅಂತಹ ವ್ಯಕ್ತಿಯ ಮನೆಯಲ್ಲಿ ಉರಿತಕ್ಕಂಥ ದೀಪ ಅದು ಕೂಡ ಅಷ್ಟೇ ಬೆಳಕು ಕೊಡ್ತದೆ, ಅದೇ ಬೆಳಕು ಕೊಡ್ತದೆ. ಮತ್ತು ಉನ್ನತ ಜಾತಿಯಲ್ಲಿರ್ತಕ್ಕಂಥ ವ್ಯಕ್ತಿಯ ಮನೆಯಲ್ಲಿರ್ತಕ್ಕಂಥ ದೀಪ ಕೂಡ ಅದೇ ಬೆಳಕು ಕೊಡ್ತದೆ. ಆ ಬೆಳಕದಲ್ಲಿ ಏನೂ ವ್ಯತ್ಯಾಸ ಇರುವುದಿಲ್ಲ, ಹೌದಲ್ಲ? ಜಾತಿಹೀನನ ಮನೆಯೊಳಗಿರ್ತಕ್ಕಂಥ ಜ್ಯೋತಿ ಅಂದರೆ ದೀಪ, ಅದು ಕೂಡ ಬೆಳಕನ್ನು ಕೊಡ್ತದೆ. ಮತ್ತು ಉನ್ನತ ಧರ್ಮದಲ್ಲಿ ಉನ್ನತ ಜಾತಿಯಲ್ಲಿರ್ತಕ್ಕಂಥ ವ್ಯಕ್ತಿಯ ಮನೆಯಲ್ಲಿರ್ತಕ್ಕಂತಹ ದೀಪ ಕೂಡ ಅದು ಕೂಡ ಬೆಳಕನ್ನು ಕೊಡ್ತದೆ. ಅಂದಮೇಲೆ ಎಲ್ಲವೂ ಕೂಡ ಸಮಾನ. ಇಲ್ಲಿ ಜಾತಿ ವಿಜಾತಿ ನಂದು ಶ್ರೇಷ್ಠ ನಿಂದು ಶ್ರೇಷ್ಠ ಅನ್ನಬಾರ್ದು. ಯಾರೋ ದೇವರನ್ನು ಒಲಿಸ್ಕೊಳ್ತಾರಲ್ಲ ಅವರೇ ಜಾತ ಅಂದರೆ ಅವರ ಶ್ರೇಷ್ಠ ವ್ಯಕ್ತಿಗಳು, ಅವರೇ ಒಳ್ಳೆಯ ಗುಡ್ ಪರ್ಸನ್. ನೆಕ್ಸ್ಟ್ ನೋಡಿ, ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡುವ ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ಭಿನ್ನಾನ ಕೈಲಾಸ ಬೆನ್ನ ಹಿಂದಕ್ಕೂ ಸರ್ವಜ್ಞ. ನೋಡ್ರಿ ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ ಬೆನ್ನ ಹಿಂದಕ್ಕೂ ಸರ್ವಜ್ಞ. ನೋಡಿ ಇಲ್ಲಿ ಸರ್ವಜ್ಞ ಮಾತ್ರ ಹೇಳ್ತಾರೆ, ಸಿರಿ ಬಂದ ಕಾಲಕ್ಕೆ ಕರೆದು ದಾನ ಮಾಡಬೇಕು ಅಂದರೆ ನಮ್ಮ ಹತ್ರ ದುಡ್ಡಿದ್ದಾಗ, ನಮ್ಮ ಹತ್ರ ಹಣ ಐಶ್ವರ್ಯ ಸಂಪತ್ತು, ನಮ್ಮ ಹತ್ರ ಆಹಾರ ಧಾನ್ಯಗಳು ಎಲ್ಲ ನಮ್ಮ ಹತ್ರ ಇದ್ದಾಗ ನಾವೇನು ಮಾಡಬೇಕು, ಇಲ್ಲದವರಿಗೆ ಯಾರು ನಿರ್ಗತಿಕರಿರ್ತಾರಲ್ಲ ಅವರನ್ನು ಕರೆದು ಅವ್ರಿಗೆ ನಾವು ದಾನ ಮಾಡಬೇಕು. ಸಿರಿ ಬಂದು ನಮ್ಮ ಹತ್ರ ದುಡ್ಡಿದ್ದಾಗ ಕರ್ಕಡ್ದೆಲ್ಲ ದಾನ ಮಾಡಬೇಕು. ಅದರ ಪರಿಣಾಮ ಏನಾಗ್ತದೆ, ಅದರಿಂದ ಏನು ಲಾಭ ಇದೆ, ಅದನ್ನೇನು ನಾವು ವಿಚಾರ ಮಾಡದೆ ನಮ್ಮ ಹತ್ರ ದುಡ್ಡು ಸಂಪತ್ತಿದ್ದಾಗ ಎಲ್ಲ ಕರೆದ ದಾನ ಮಾಡಬೇಕು. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು ಪರಿಣಾಮವಕ್ಕೂ ಪದವಕ್ಕೂ ಅಂದ್ರೇನ, ಅದರ ಪರಿಣಾಮ ಏನಾಗ್ತದೆ, ಅದರ ಲಾಭ ಏನಾಗ್ತದೆ ಅನ್ನೋದನ್ನು ವಿಚಾರ ಮಾಡಲ್ಲ. ಏನು ಲಾಭ ಫಲಾಪೇಕ್ಷೆ ಬಯಸದೆ ಏನು ಮಾಡಬೇಕು, ನಾವು ನಮ್ಮ ಸಂಪತ್ತನ್ನು ನಮ್ಮ ದವಸ ಧಾನ್ಯಗಳನ್ನೆಲ್ಲ ಇನ್ನೊಬ್ಬರಿಗೆ ಯಾರಿಗೆ ಯಾರು ನಿರ್ಗತಿಕರಿರ್ತಾರಲ್ಲ ಅವ್ರಿಗೆ ದಾನ ಮಾಡಿದೆ ಅಂತಂದ್ರೆ ಕೈಲಾಸ ಅಂದರೆ ಸ್ವರ್ಗ ನಮ್ಮ ಹಿಂದೆ ಬೆನ್ನತ್ತಿ ಬರ್ತದೆ, ಸ್ವರ್ಗ ನಮ್ಮ ಹಿಂದೆ ಬೆನ್ನತ್ತಿ ಬರ್ತದೆ, ನಮಗೂ ಸಾಕಷ್ಟು ಪುಣ್ಯ ಸಿಗ್ತದೆ ಅಂತ ತಿಳ್ಕೊಂಡಲ್ಲಿ ಸರ್ವಜ್ಞ ಹೇಳ್ತಾರೆ. ತದನಂತರ ನೋಡಲಿ, ಆಳಾಗಬಲ್ಲವನು ಆಳುವನು ಅರಸನಾಗಿ, ಆಳಾಗಬಲ್ಲವನು ಆಳುವನು ಅರಸನಾಗಿ, ಆಳಾಗಿ ಬಾಳಲರಿಯದವನು ಕಡೆಯಲ್ಲಿ ಹಾಳಾಗಿ ಹೋಹ ಸರ್ವಜ್ಞ. ನೋಡ್ರಿ ಯಾರು ಆಳಾಗಿ ಕೆಲಸ ಮಾಡೋಕ್ಕೆ ಬಯಸ್ತಾರಲ್ಲ, ಆಳಾಗಿ ಕೆಲಸ ಮಾಡೋದು ಯಾರಿಗೆ ಗೊತ್ತಿರ್ತೈತಲ್ಲ ಅವರು ಮುಂದೊಂದು ದಿನ ಅರಸನಾಗಿ ಬಾಳ್ತಾರೆ. ಆಳಂದ್ರೆ ವರ್ಕರ್, ಯಾರು ವರ್ಕರ್ ಥರ ಕೆಲಸ ಮಾಡ್ತಾರಲ್ಲ ಅವ ಮುಂದೊಂದು ದಿವಸ ಅರಸ ಮೀನ್ಸ್ ಕಿಂಗ್, ರಾಜಂತರ ಆಗ್ತಾನು. ಯಾರಿಗೆ ಆಳಗತ್ತೆ ಕೆಲಸ ಮಾಡೋದು ಗೊತ್ತೈತಲ್ಲ ಅವನು ಮಾತ್ರ ರಾಜ ಆಗ್ತಾನೆ. ಇನ್ನು ಯಾರಿಗೆ ಅರಸನಾಗಿದ್ದು ಆಳಂಗತಿ ಕೆಲಸ ಮಾಡೋಕ್ಕೆ ಬರೋಂಗಿಲ್ಲಲ್ಲ ಆತ ಕೊನೆಯಲ್ಲಿ ಹಾಳಾಗಿ ಹೋಗುತ್ತಾನೆ ಸರ್ವಜ್ಞ ಅಂತಕೊಂಡು ಸರ್ವಜ್ಞ ತಮ್ಮ ವಚನಗಳ ಮೂಲಕ ಹೇಳ್ತಾರೆ. ಇನ್ನು ಈ ಒಂದು ಪದ್ಯಕ್ಕೆ ಸಂಬಂಧಿಸಿ ಇರುವ ಪದಗಳ ಅರ್ಥ ನೋಡ್ರಿ. ಇಲ್ಲಿ ನೋಡ್ರಿ ಪದಗಳ ಅರ್ಥ, ವರ್ಡ್ ಮೀನಿಂಗ್ಸ್ ರೀಡ್ ಆ್ಯಂಡ್ ಲರ್ನ್. ಇದರಲ್ಲಿ ಸಿರಿ ಸಂಪತ್ತು ಐಶ್ವರ್ಯ, ಸಿರಿ ಸಂಪತ್ತು ಐಶ್ವರ್ಯ ವೆಲ್ತ್. ನೆಕ್ಸ್ಟ್ ಕೈಲಾಸ, ಶಿವ ಪಾರ್ವತಿಯರು ನೆಲೆಸಿರುವ ತಾನ, ಕೈಲಾಸ ಶಿವ ಪಾರ್ವತಿಯರು ನೆಲೆಸಿರುವ ತಾನ. ವೆಲ್ಲಿಂಗ್ ಪ್ಲೇಸ್ ಆಫ್ ಶಿವ ಆ್ಯಂಡ್ ಪಾರ್ವತಿ. ಆನಂತರ ಪದಪ್ಪು ಅಂದರೆ ಒಲವು ಮನ್ನಣೆ ಅಪೆಕ್ಷನ್. ನೆಕ್ಸ್ಟ್ ಜಾತಿ, ಜಾತ ಆಗಬೇಕಿದೆ, ಜಾತ ಅಂತಂದ್ರೆ ಜಾತ ಅಂದರೆ ಒಳ್ಳೆಯ ವ್ಯಕ್ತಿ ಗುಡ್ ಪರ್ಸನ್.
ಜಾತ ಅಂತಂದರೆ ಒಳ್ಳೆಯ ವ್ಯಕ್ತಿ, ಗುಡ್ ಪರ್ಸನ್. ಇಲ್ಲಿ ವಿಜಾತಿ ಅಂತಂದರೆ ಬೇರೆ ಜಾತಿ, ಡಿಫ್ರೆಂಟ್ ಕಾಸ್ಟ್. ಜಾತ ಅಂದರೆ ಒಳ್ಳೆಯ ವ್ಯಕ್ತಿ, ವಿಜಾತಿ ಅಂದರೆ ವಿಜಾತಿ ಅಂತಂದರೆ ಬೇರೆ ಜಾತಿ, ಡಿಫ್ರೆಂಟ್ ಕಾಸ್ಟ್. ಬಲ್ಲ, ತಿಳಿದ, ಬಲ್ಲವನು, ನೌನ್ ಪರ್ಸನ್ ಅಂದರೆ ಅವನಿಗೆಲ್ಲ ಗೊತ್ತಿದೆ ಅಂತ ತಿಳ್ಕೊಂಡು. ಆಮೇಲೆ ಅರಸ, ಅರಸು ಅಥವಾ ಅರಸ, ರಾಜ, ಕಿಂಗ್, ಕಿಂಗ್ ಅಂತ ಕರಿತೀವಿ. ಇನ್ನು ಹಾಳಾಗಿ, ನಾಶವಾಗಿ, ಡಿಸ್ಟ್ರಾಯ್ಡ್ ಅಂತ ಕರಿತೀವಿ. ಡಿಸ್ಟ್ರಾಯ್ಡ್ ಅಂದರೆ ನಾಶವಾಗುವುದು. ಎತ್ತನದು ಯಾವ ಕಡೆಯದು, ಫ್ರಾಮ್ ವೇರ್, ಎತ್ತನದು ಯಾವ ಕಡೆಯದು, ಫ್ರಾಮ್ ವೇರ್. ಇನ್ನು ನೆರೆಮನೆಯಕ್ಕೂ ಮುಕ್ತಿಯನ್ನು ಪಡೆಯುವುದಕ್ಕೆ ಯೋಗ್ಯನಾಗುವೆ, ಮುಕ್ತಿಯನ್ನು ಪಡೆಯಲಿಕ್ಕೆ ಯೋಗ್ಯವಾಗುವುದನ್ನು ಇಲ್ಲೇ ನೆರೆಮನೆಯಕ್ಕೂ ಅಂತ ಕರಿತೀವಿ. ಇನ್ನು ಕಡೆಯಲ್ಲಿ ಅಂದರೆ ಬದುಕಿನಲ್ಲಿ ಕೊನೆ, ಅಟ್ ಲಾಸ್ಟ್, ಬದುಕಿನಲ್ಲಿ ಕೊನೆ, ಅಟ್ ಲಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಹೋಹ, ಹೋಗುವನು, ಸ್ಪಾಯಿಲ್ಡ್. ಅರಿಯದವನು, ತಿಳಿಯದವನು, ಇಗ್ನೋರೆಂಟ್. ಒಲಿದ, ಮೆಚ್ಚಿದ, ಇಂಟ್ರೆಸ್ಟೆಡ್, ಇವಿಷ್ಟು ಇರ್ತಕ್ಕಂಥ ಪದಗಳ ಅರ್ಥ. ಇನ್ನಿರ್ತಕ್ಕಂತಹ ಪ್ರಶ್ನೋತ್ತರಗಳು, ಆನ್ಸರ್ ದ ಫಾಲೋಯಿಂಗ್ ಇನ್ ಒನ್ ಸೆಂಟೆನ್ಸಸ್. ಫಸ್ಟ್ ಒನ್, ಏನೆಲ್ಲ ಒಂದೇ ಎಂದು ಸರ್ವಜ್ಞ ಹೇಳಿದ್ದಾನೆ, ಏನೆಲ್ಲ ಒಂದೇ ಎಂದು ಸರ್ವಜ್ಞ ಹೇಳಿದ್ದಾನೆ. ನೋಡ್ರಿ, ನಡೆಯುವ ಭೂಮಿ, ಕುಡಿಯುವ ನೀರು, ಸುಡುವ ಅಗ್ನಿ ಒಂದೇ ಎಂದು ಸರ್ವಜ್ಞ ಹೇಳುತ್ತಾನೆ. ಸೆಕೆಂಡ್ ಒನ್, ದಾನವನ್ನು ಯಾವಾಗ ಮಾಡಬೇಕು, ಸಿರಿಯು ಬಂದ ಕಾಲಕ್ಕೆ ಕರೆದು ದಾನವನ್ನು ಮಾಡಬೇಕು, ಸಿರಿಯು ಬಂದ ಕಾಲಕ್ಕೆ ಕರೆದು ದಾನವನ್ನು ಮಾಡಬೇಕು. ನೆಕ್ಸ್ಟ್, ಅರಸನಾಗಿ ಆಳಬಲ್ಲವನು ಯಾರು, ಆಳಾಗಿ ದುಡಿಯುವವರು ಅರಸನಾಗಿ ಆಳಬಲ್ಲರು, ಆಳಾಗಿ ದುಡಿಯುವವನು ಅರಸನಾಗಿ ಆಳಬಲ್ಲರು. ನೆಕ್ಸ್ಟ್, ಜಾತ ಯಾರು, ದೇವನೊಲಿದಾತನೇ ಜಾತ ಅಂದರೆ ಒಳ್ಳೆಯ ವ್ಯಕ್ತಿ. ಇನ್ನು ಇಲ್ಲೋಡ್ರಿ, ಬಿಡಿಸಿ ಬರೀರಿ, ಪದಗಳನ್ನು ಬಿಡಿಸಿ ಬರಲಿಕ್ಕೆ ಕೊಡ್ತಾರೆ ನಿಮ್ಗೆ. ಒಂದು ಪದವನ್ನು ನಾವು ಅರ್ಥಪೂರ್ಣವಾಗಿ ಹೊಡೆದು ಅದನ್ನು ಓದಬೇಕು. ಇಲ್ಲೋಡ್ರಿ, ಕುಡಿಯುವುದೊಂದೇ, ಇಲ್ಲೇನು ಬರ್ದಲ್ಲ ಕೂಡಿಸಿ ಬರ್ದರು, ಕುಡಿಯುವುದೊಂದೇ ಅಂತ ತಿಳ್ಕೊಂಡ. ಇದನ್ನು ನಾವು ಬಿಡಿಸಿ ಏನು ಬರಬೇಕು, ಕುಡಿಯುವುದು ಪ್ಲಸ್ ಒಂದೇ, ಕುಡಿಯುವುದು ಪ್ಲಸ್ ಒಂದೇ ಈಜ್ ಇಕ್ವಲ್ ಟು ಕುಡಿಯುವುದೊಂದೇ. ಹಾಂ, ಆ ತರನಾಗಿ ದೇವನೊಲಿದಾತನೇ, ದೇವನೊಲಿದಾತನೇ ಇದನ್ನು ಯಾವ ರೀತಿ ಹೊಡಿಬಂದ್ರೆ ಇಲ್ಲಿ ದೇವನು ಪ್ಲಸ್ ಒಲಿದಾತ, ದೇವನು ಪ್ಲಸ್ ಒಲಿದಾತ, ದೇವನೊಲಿದಾತನೇ, ದೇವನು, ದೇವನು ಪ್ಲಸ್ ಒಲಿದಾತ, ದೇವನೊಲಿದಾತನೇ. ನೆಕ್ಸ್ಟ್, ಒಲಿದಾತನೇ, ಒಲಿದ ಪ್ಲಸ್ ಆತನೇ, ಒಲಿದಾತನೇ, ಒಲಿದ ಪ್ಲಸ್ ಆತನೇ, ಒಲಿದಾತನೇ. ಈ ಥರನಾಗಿ ನಾವು ಇಲ್ಲಿ ಪದಗಳನ್ನು ಒಡೆದು ಓದ್ಬೋದು. ಆಳಾಗಿ, ಆಳಾಗಿ, ಆಳು ಪ್ಲಸ್ ಆಗಿ, ಆಳು ಪ್ಲಸ್ ಆಗಿ, ಆಳಾಗಿ. ಅರಸನಾಗಿ, ಅರಸ ಪ್ಲಸ್ ಆಗಿ, ಅರಸನಾಗಿ ಅಥವಾ ಅರಸಾಗಿ, ಅರಸಾಗಿ, ಅರಸ ಪ್ಲಸ್ ಆಗಿ, ಅರಸಾಗಿ. ಸುಡುವ ಅಗ್ನಿ ನೋಡಿ, ಸುಡುವ ಅಗ್ನಿ ಯಾವ ರೀತಿ ಹೊಡಿಬೋದು ಅದರಲ್ಲಿ, ಸುಡುವ ಪ್ಲಸ್ ಅಗ್ನಿ ಇದನ್ನು ಈ ರೀತಿ ಹೊಡ್ಕೋಬೋದು ನಾವು, ಸುಡುವ ಪ್ಲಸ್ ಅಗ್ನಿ, ಸುಡುವ ಅಗ್ನಿ. ನೆರೆಮನೆಯಕ್ಕೂ, ಇಲ್ಲಿ ನೆರೆಮನೆ ಪ್ಲಸ್ ಎಕ್ಕು, ನೆರೆಮನೆಯಕ್ಕೂ. ಬಾಳಲರಿಯದವನು, ಬಾಳಲು ಪ್ಲಸ್ ಅರಿಯದವನು, ಬಾಳಲರಿಯದವನು. ಈ ತರನಾಗಿಲ್ಲಿ ನಾವು ಪದಗಳನ್ನು ಒಡೆಯಬಹುದು, ಕೊಟ್ಟಿರ್ತಕ್ಕಂಥ ಪದಗಳನ್ನು ಬಿಡಿಸಿ ಬರೆಯಬಹುದು. ಇವುಗಳನ್ನ ಬಿಟ್ಟು ನೀವು ಬೇರೆ ಬೇರೆ ಇರತಕ್ಕಂಥ ಪದಗಳನ್ನು ಬಿಡಿಸಿ ಬರೀಬೋದು. ಇನ್ನೋಡ್ರಿ, ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ, ಕ್ರಿಯೇಟ್ ಎ ಓನ್ ಸೆಂಟೆನ್ಸ್. ಫಸ್ಟ್ ಒನ್, ಸಿರಿ. ಇಲ್ಲಿ ಈ ಸಿರಿ ಅಂತಕ್ಕಂಥ ಶಬ್ದ ಬಳಕಿಸಿಕೊಂಡು ನಾವು ಒಂದು ಹೊಸ ವಾಕ್ಯವನ್ನು ರಚಿಸಬೇಕು. ನೋಡ್ರಿ, ಸಿರಿ, ಸಿರಿವಂತಿಕೆ ಬಂದಾಗ ದಾನವನ್ನು ಮಾಡು. ಈ ಥರ ಎಕ್ಸಾಂಪಲ್ ಕೊಟ್ಟಿದ್ದೇನು, ನೀವು ಇದನ್ನು ಬರಿಬೋದು ಅಥವಾ ಬೇರೆ ರೀತಿಯಾಗಿರ್ತಕ್ಕಂಥ ಪದಗಳನ್ನು ಕೂಡ ನೀವು ಬರಿಬೋದು.
ಸಿರಿ ಸಂಪತ್ತು ಗಳಿಸಲು ಎಲ್ಲರೂ ಬಯಸುತ್ತಾರೆ. ಸಿರಿ ಸಂಪತ್ತಿನಿಂದ ಬಾಳಬೇಕು. ಆ ವ್ಯಕ್ತಿ ಹತ್ರ ಎಲ್ಲ ಸಿರಿ ಸಂಪತ್ತು ಇದೆ. ಈ ತರನಾಗಿಲ್ಲಿ ಸಿರಿ ಅಂತಕ್ಕಂಥ ಒಂದು ಪದವನ್ನು ಬಳಸ್ಕೊಂಡು ನಾವು ವಾಕ್ಯ ರಚನೆ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಅರಸ. ವಿಜಯನಗರದ ಅರಸ ಶ್ರೀಕೃಷ್ಣದೇವರಾಯ. ವಿಜಯನಗರದ ಅರಸ ಶ್ರೀಕೃಷ್ಣದೇವರಾಯ. ಅರಸನು ಎಲ್ಲರಿಗೆ ಧಾನ್ಯಗಳನ್ನು ದಾನ ಮಾಡಿದನು. ಈ ಥರನೇ ಕೂಡ ಹೇಳ್ಬೋದು. ರಾಜ್ಯದ ಅರಸನ ಆಜ್ಞೆಯ ಮೇರೆಗೆ ಎಲ್ಲರೂ ದಾನಗಳನ್ನು ಸ್ವೀಕರಿಸಿದರು. ಈ ಥರನೇ ಕೂಡ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಹಾಳಾಗು. ನೀನು ಇನ್ನೊಬ್ಬರಿಗೆ ಮೋಸ ಮಾಡಿದರೆ ಹಾಳಾಗುವೆ. ನೀನು ಇನ್ನೊಬ್ಬರಿಗೆ ಮೋಸ ಮಾಡಿದರೆ ಹಾಳಾಗುವೆ. ಜ್ಯೋತಿ. ಜ್ಯೋತಿಯ ಬೆಳಕಿನಿಂದ ಅಂಧಕಾರ ಹೋಗುವುದು. ಜ್ಯೋತಿಯ ಬೆಳಕಿನಿಂದ ಅಂಧಕಾರ ಹೋಗುವುದು. ನೀನು ಯಾವತ್ತೂ ಕೂಡ ಜ್ಯೋತಿಯ ಹಾಗೆ ಪ್ರಜ್ವಲಿಸುತ್ತಾ ಇರು ಅಂತೇಳಿ ಹೇಳ್ತಾರೆ. ನೆಕ್ಸ್ಟ್ ಭೂಮಿ. ಭೂಮಿಯು ಅನ್ನವನ್ನು ನೀಡುವ ತಾಯಿ. ಭೂಮಿಯು ಅನ್ನವನ್ನು ನೀಡುವ ತಾಯಿ. ಈ ತರನಾಗಿ ನಾವಿಲ್ಲಿ ಸ್ವಂತ ವಾಕ್ಯ ರಚನೆಯನ್ನು ಮಾಡಬಹುದು. ಹೀಗೆ ನಾವಿಲ್ಲಿ ಪದಗಳನ್ನು ಕೂಡ ಬಿಡಿಸಿ ಬರೋದನ್ನು ತಿಳಿಬೇಕು. ಆನಂತರ ಸ್ವಂತ ವಾಕ್ಯ ರಚನೆ ಮಾಡೋದನ್ನು ಕೂಡ ತಿಳಿಬೇಕು. ನೀವು ನಿಮ್ಮ ಹೋಮ್ವರ್ಕ್ದಲ್ಲಿ ಟೆಕ್ಸ್ಟ್ ಬುಕ್ ಪೇಜ್ 24 ಇರತಕ್ಕಂತಹ ಈ ಒಂದು ಪದಗಳನ್ನು ಬಿಡಿಸಿ ಮತ್ತು ಸ್ವಂತ ವಾಕ್ಯ ರಚನೆ ಮಾಡಿ. ಇವು 10 ಪದಗಳನ್ನು ಬಿಡಿಸಿ ಬರೀಬೇಕು ಮತ್ತು ಸ್ವಂತ ವಾಕ್ಯ ರಚನೆ ಮಾಡುವ 10 ಬರೀಬೇಕು. ಇವತ್ತಿನ ಬರೀಬೇಕಂತಿಲ್ಲ, ಇವತ್ತಿನ ಬಿಟ್ಟ ಬೇರೆ ಆಗಿರ್ತಕ್ಕಂಥ ಪದಗಳನ್ನು ಕೂಡ ನೀವು ತಗೋಬೋದು. ಅರ್ಥಾಯ್ತು ನೋಡಿ. ಇಲ್ಲಿ ಈ ರೀತಿಯಾಗಿಲ್ಲಿ ದೇವನು ಪ್ಲಸ್ ಒಲಿದಾತ, ದೇವನು ಒಲಿದಾತ, ಒಲಿದಾತ ಒಲಿದಾತನೇ, ಒಲಿದ ಪ್ಲಸ್ ಆತನೇ ಒಲಿದಾತನೇ, ಆಳಾಗಿ ಆಳು ಪ್ಲಸ್ ಆಗಿ ಆಳಾಗಿ. ಈ ತರನಾಗಿಲ್ಲಿ ಪದಗಳನ್ನು ನಾವು ಬಿಡಿಸಿ ಬರೀಬಹುದು ಮತ್ತು ಸ್ವಂತ ವಾಕ್ಯ ರಚನೆ ಕೂಡ ಈ ರೀತಿಯಾಗಿ ಮಾಡಬಹುದು. ನಾವು ಇಲ್ಲಿ ಹೇಳಿದಂಗೆ ಸಿರಿಯಿಂದ, ಅರಸ, ಹಾಳಾಗು, ಜ್ಯೋತಿ, ಆನಂತರ ಭೂಮಿ, ಆಮೇಲೆ ಶಾಲೆ ಅಂತ ಹೇಳೋದು. ಉದಾಹರಣೆಗಾಗೋಸ್ಕರ ಶಾಲೆ ಅಂತ ಹೇಳ್ತೀವಿ. ಶಾಲೆ ಅಂತ ಹೇಳಿದಾಗ ಯಾವ ರೀತಿ ನಾವು ಪದ ರಚನೆ ಮಾಡ್ತೀರಿ, ಸ್ವಂತ ವಾಕ್ಯ ರಚನೆ ಯಾವ ರೀತಿ ಮಾಡ್ತೀರಿ? ಸಾಕಷ್ಟು ಶಾಲೆಯಿಂದ ಮಾಡ್ಬೋದು. ನಾನು ಪ್ರತಿದಿನ ಶಾಲೆಗೆ ಹೋಗುತ್ತೇನೆ. ನಮ್ಮ ಶಾಲೆಯಲ್ಲಿ ಇಂದು ಹೊಸ ಕಾರ್ಯಕ್ರಮವಿದೆ. ನಮ್ಮ ಶಾಲೆಯಲ್ಲಿ ಇವತ್ತು ವನಮಹೋತ್ಸವ ಆಚರಿಸುತ್ತಿದ್ದೇವೆ. ಶಾಲೆಯಿಂದ ಬರುವಾಗ ನಾನು ನಿಮ್ಮ ಮನೆ ಮುಂದೆ ನಿನ್ನನ್ನು ನೋಡಿದೆ. ಎಷ್ಟು ಬೇಕಾದಷ್ಟು ಇಲ್ಲಿ ಸ್ವಂತ ವಾಕ್ಯ ರಚನೆಯ ಪದಗಳು ರಚನೆ ಆಗ್ತವೆ. ಆದರೆ ಅವುಗಳನ್ನು ಅರ್ಥಪೂರ್ಣವಾಗಿ ರಚನೆ ಮಾಡಲಿಕ್ಕೆ ನಾವಿಲ್ಲಿ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಇಲ್ಲಿ ಈ ಸರ್ವಜ್ಞನ ವಚನಗಳು ಅಂತಕ್ಕಂಥ ಈ ಪದ್ಯದಲ್ಲಿ ಸರ್ವಜ್ಞ ಲೋಕರೂಢಿಗಳಲ್ಲಿ ಇವತ್ತಿಗೆ ಜಾತಿ ಧರ್ಮ ಮತ ಪಂಥ ಅಂತ ತಿಳ್ಕೊಂಡು ಜನರು ತಮ್ಮ ತಮ್ಮಲ್ಲಿ ನಾವು ಶ್ರೇಷ್ಠ ತಾವು ಶ್ರೇಷ್ಠ ಅಂತೇಳಿ ಹೊಡೆದಾಡ್ಕೊಳ್ತಾ ಇದ್ದಾರಲ್ಲ, ಇದನ್ನೆಲ್ಲವನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ ತಮ್ಮ ತ್ರಿಪದಿಯ ವಚನಗಳ ಮೂಲಕ ಜನರಲ್ಲಿ ಇದರ ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರು ನಾವು ನಡೀತಕ್ಕಂಥ ಭೂಮಿ, ಕುಡಿಯುವ ನೀರು, ನಮ್ಮನ್ನು ಸುಡ್ತಕ್ಕಂಥ ಭೂಮಿ ಎಲ್ಲ ಒಂದೇ ಇರಬೇಕಾದ್ರೆ ಮಧ್ಯದಲ್ಲಿ ಈ ಜಾತಿ ವಿಜಾತಿಗಳು ಎಲ್ಲಿಂದ ಬಂದವು? ಅದೇ ರೀತಿಯಾಗಿ ಜಾತಿಹೀನನು ಅಂದರೆ ಕೆಳಜಾತಿಯವನ ಮನೆಯಲ್ಲಿರ್ತಕ್ಕಂಥ ದೀಪ ಕೂಡ ಒಂದೇ, ಬೆಳಕು ಕೊಡ್ತಕ್ಕಂಥ ದೀಪ ಒಂದೇ, ಉನ್ನತ ಜಾತಿಯಲ್ಲಿರ್ತಕ್ಕಂಥವನ ಮನೆಯಲ್ಲಿರ್ತಕ್ಕಂತಹ ದೀಪ ಕೂಡ ಒಂದೇ ರೀತಿ ಬೆಳಕನ್ನು ಕೊಡ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಸಿರಿ ಬಂದ ಕಾಲಕ್ಕೆ ನಾವು ಯಾವತ್ತು ಕೂಡ ಲಾಭ ಹಾಗೂ ಫಲಾಪೇಕ್ಷೆಯನ್ನು ಬಯಸದೆ ಕರೆದು ದಾನ ಮಾಡಬೇಕು. ಅದರಿಂದ ಏನಾಗ್ತದೆ? ಕೈಲಾಸ ಸ್ವರ್ಗ ನಮ್ಮ ಬೆನ್ನಿಂದ ಬೆನ್ನದ್ದು ಬರ್ತದೆ. ಅಂದರೆ ಇಲ್ಲಿ ಯಾವತ್ತು ಕೂಡ ಅದರ ಲಾಭ ನಮಗೆ ಬಂದೇ ಬರ್ತದೆ, ನಮಗೆ ಅದರಿಂದ ಯಾವತ್ತು ಕೂಡ ಒಳಿತಾಗ್ತದೆ. ಆದರೆ ನಾವು ಕಲ್ಮಶವೂ ಇಲ್ಲದ ಮನಸ್ಸಿನಿಂದ ದಾನವನ್ನು ಮಾಡಬೇಕು, ಒಳ್ಳೆಯ ಮನಸ್ಸಿನಿಂದ ದಾನವನ್ನು ಮಾಡಬೇಕು. ಅದೇ ರೀತಿಯಾಗಿ ಆಳಾಗಿ
ಹಾಳಾಗಿ ದುಡಿಯಲು ಯಾರು ಬಯಸ್ತಾರಲ್ಲ ಅವರು ಮುಂದೆ ಅರಸನಾಗ್ತಾರೆ. ಅರಸನಾಗಿದ್ದು ಹಾಳಾಗಿ ದುಡಿಯಲು ಯಾರು ತಿಳಿಯಂಗಿಲ್ಲಲ್ಲ ಅವರು ಮುಂದೆ ಹಾಳಾಗಿ ಹೋಗುತ್ತಾರೆ. ಇದಿಷ್ಟು ಇಲ್ಲಿರ್ತಕ್ಕಂತಹ ಈ ವಚನಗಳ ತಾತ್ಪರ್ಯ. ಇಷ್ಟು ಇಲ್ಲಿರ್ತಕ್ಕಂಥ ನಿಮ್ಮ ಅಧ್ಯಯನ. ಈ ನಿಮ್ಮದು ಹೋಮ್ವರ್ಕ್ ಏನಂತಂದ್ರೆ, ನೀವು ಈ ಒಂದು ವಚನಗಳು ಪದ್ಯದ ಕೊನೆಯಲ್ಲಿ ಬರ್ತಕ್ಕಂಥ ಪುಟ ಸಂಖ್ಯೆ 24 ಬರ್ತಕ್ಕಂತಹ ಪದಗಳ ಅರ್ಥ ಮತ್ತು ಪದಗಳನ್ನು ಬಿಡಿಸಿ ಬರೆಯಿರಿ ಮತ್ತು ಸ್ವಂತ ವಾಕ್ಯ ರಚಿಸಿ ಬಳಸಿ ಬರೆಯಿರಿ. ಈ ಪದಗಳನ್ನು ಬಿಡಿಸಿ ಬರೆಯಿರಿ ಮತ್ತು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಇವುಗಳನ್ನು ಬರೆದು ಕಂಪ್ಲೀಟ್ ಮಾಡಬೇಕು. ಎಲ್ಲಿ? ನಿಮ್ಮ ನೋಟ್ಬುಕ್ದಾಗ. ನಿಮ್ಮ ನೋಟ್ಬುಕ್ದಾಗ ಏನು ಮಾಡ್ಬೇಕು? ನೀವು 10 ಪದಗಳನ್ನು ಬಿಡಿಸಿ ಬರೆಯಿರಿ, ಪದಗಳನ್ನು ಬರೀಬೇಕು ಮತ್ತು 10 ಸ್ವಂತ ವಾಕ್ಯ ಪದಗಳನ್ನು ಬರೀಬೇಕು. ಇಲ್ಲಿ 10 ಇಲ್ಲ ಆದರೂ ಕೂಡ ಬೇರೆ ಕಡೆಯಿಂದ ಹುಡುಕಿಸ್ಕೊಂಡ ಬರೀಬೇಕು. ಅಷ್ಟು ಬರೀತೀರಿ. ಇದು ಇವತ್ತು ನಿಮ್ಮದು ಹೋಮ್ವರ್ಕ. ಸಿಯರ್, ದಿಸ್ ಇಸ್ ಟುಡೇಸ್ ಯುವರ್ ಹೋಮ್ವರ್ಕ್. ಕಂಪ್ಲೀಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 24 ಇನ್ ನೋಟ್ಬುಕ್. ನೀವು ಟೆಕ್ಸ್ಟ್ ಬುಕ್ನ ಪುಟ ಸಂಖ್ಯೆ 24 ನಿಮ್ಮ ನೋಟ್ಬುಕ್ದಲ್ಲಿ ಒಂದ್ಸಲ ಕಂಪ್ಲೀಟ್ ಮಾಡಬೇಕು. ಅದರಲ್ಲಿರ್ತಕ್ಕಂತಹ ಪದಗಳನ್ನು ಬಿಡಿಸಿ ಬರೆಯಿರಿ ಮತ್ತು ಸ್ವಂತ ವಾಕ್ಯದಲ್ಲಿ ಪದಗಳನ್ನು ಬಳಸಿ ಬರೆಯಿರಿ. ಇವುಗಳನ್ನು ನಿಮ್ಮ ನೋಟ್ಬುಕ್ದಾಗ ಒಂದ್ಸಲ ಬರೀಬೇಕು. ಅಷ್ಟು ಬರೀತೀರಿ. ಇದು ಇವತ್ತಿನ ಒಂದು ಹೋಮ್ವರ್ಕ. ಓಕೆ, ಥ್ಯಾಂಕ್ ಯು.